ನಾವು ಮಳವಳ್ಳಿಯಿಂದನೇ. ನಾವು ಅವಾಗಲಿಂದ ಅವ್ರ ಅಣ್ಣ ವಾಯುಪುತ್ರ ಮಾಡಿರಲ್ಲ ಅವಾಗಿಂದ ನಾವು ಈ ಮನೆಗಳು. ಇವತ್ತು ರಾಜಮಾರ್ತಾಂಡ ಸಿನಿಮಾ ರಿಲೀಸು ನೋಡಿದ್ರ? ಹಾ, ಬೆಳಿಗ್ಗೆ ನೋಡಿದ್ವು, ಪ್ರಶ್ನೆ ಗಂಟೆಗೆ ಸಲ ನೋಡಿದ್ವು, ಚೆನ್ನಾಗಿದೆ ಫಿಲಮ್ ಎಲ್ಲ ನೋಡಿ. ಚಿರಂಜೀವಿ ಸರ್ ಅವರಿಗೆ ಒಂದು ಸವಿ ನೆನಪು, ಅವ್ರು ಮತ್ತೆ ಸಿಗಲ್ಲ. ಬಂದು ಎಲ್ಲ ಫಿಲಮ್ ನೋಡಿ, ತುಂಬ ಚೆನ್ನಾಗೈತೆ ಎಲ್ಲ ಫಿಲಮ್ ನೋಡಿ. ಧ್ರುವ ಸರ್ಜನ್ ಅವ್ರು ವಾಯ್ಸ್ ಕೊಟ್ಟಿದ್ದಾರೆ, ಹೆಂಗೆ ಚೆನ್ನಾಗಿ ಅನ್ನಿಸ್ತಾ, ಖುಷಿ ಆಯ್ತಾ ನೋಡಿ? ಅದೇ, ಚಿರುವಣ್ಣ ವಾಯ್ಸ್ ಇದ್ದಾರೆ ಇನ್ನೂ ಚೆನ್ನಾಗಿರೋದು, ಬಟ್ ಅವ್ರ ವಾಯ್ಸ್ ಐತೆ ಇನ್ನೂ ಚೆನ್ನಾಗೈತೆ. ಮೂವಿ ಚೆನ್ನಾಗಿ ಬಂದು ಮಾಡೈತೆ, ಎಲ್ಲ ಬಂದು ಚಿರುವಣ್ಣಗೋಸ್ಕರ ಒಂದು ಸವಿ ನೆಮ್ಗೋಸ್ಕರ ಎಲ್ಲ ಬಂದು ಫಿಲಮ್ ನೋಡಿ. ಓಕೆ, ನೀವು ಮಂಡ್ಯ ಸೈಡ್ ಅವ್ರು ಅಂತ ಹೇಳಿದ್ರೆ, ನೀವೇನು ಹೇಳ್ತೀರಾ ಕಾವೇರಿ ಬಗ್ಗೆ? ಸರ್, ಕಾವೇರಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಕರ್ನಾಟಕದಲ್ಲಿ 24 MP ಅವ್ರು ಬಂದು ಮಾತಾಡಿಲ್ಲ ಅಂದರೆ ಏನೂ ಆಗಲ್ಲ. ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಇವ್ರು MPಗಳೋಗಿ ಮೇಲೆ ಪ್ರೆಸರ್ ಹಾಕಿದ್ರೆ ಏನೋ ಒಂದು ಆಗುತ್ತೆ. ಸುಮ್ಮನೆ ಇಲ್ಲಿ ಜನಗಳು, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಸುಮ್ಮನೆ ನಿಂತ್ಕೊಂಡು ಬೀದಿ ಹೋರಾಟ ಮಾಡೋರು ಏನೂ ಸಿಗಲ್ಲ. ಅದೇ MPಗಳೋಗಿ ಮೇಲೆ ಪ್ರೆಸರ್ ಹಾಕಿದ್ರೆ ಇದು ಬಗೆಹರಿತದೆ. ಸರಿನಾ? ಈಗ ಮುಖ್ಯಮಂತ್ರಿಗಳು ಸೇರ್ಕೊಂಡು MPಗಳ ಜೊತೆ ಮೀಟಿಂಗ್ ಮಾಡಿ ಮುಂದೆ ಹೋಗಿ ಪ್ರೆಸರ್ ಹಾಕಿದ್ರೆ ಬಗೆಹರಿತದೆ. ಬಗೆಹರಿಯೋದು ಏನು ಯಾವುದೂ ಇಲ್ಲ, ಬಗೆಹರಿಸ್ಬೋದು, ಕೂತ್ಕೊಂಡು ಮಾತಾಡೋ ಆಗುತ್ತೆ. MPಗಳು ಅವ್ರ ಮನೇಲಿರ್ತಾರೆ, ಅವ್ರ ಮನೇಲಿದ್ದಾರೆ, ಎಲ್ಲಿ ಬಗೆಹರಿತದೆ ಹೇಳಿ? ಈಗ ನಮಗೆ ಕಾವೇರಿ ನೀರಿಲ್ಲ, ಇನ್ನೊಂದು 10 ದಿನ ನೀರು ಬಿಟ್ರೆ ಅವರು 3000 ಕ್ಯೂಸೆಕ್ ನೀರು ಬಿಡೋಕೆ ಹೇಳವ್ರೆ, ಅದನ್ನು ಬಿಟ್ಟರೆ ಬೆಂಗಳೂರು ತೊಳ್ಕೊಳ್ಳೋಕೆ ನೀರಿರಲ್ಲ. ಸರಿನಾ? ಹಂಗಾಗಿ ಸ್ವಲ್ಪ ಎಲ್ಲ ಸೇರ್ಕೊಂಡು ಮಾತಾಡಿ ರಾಜಪಕ್ಷ ಬಿಟ್ಟು ಎಲ್ಲ ಸೇರಿ ಮಾತಾಡಿದ್ರೆ ಕಾವೇರಿ ಬಗೆಹರಿಸ್ಬೋದು ಸರ್. ಎಲ್ಲ ಕಾವೇರಿ ವಿಷಯದಲ್ಲಿ ಎಲ್ಲ ರಾಜಕೀಯ ಮಾಡ್ತಿದ್ದಾರೆ. ಹೌದು ಸರ್, ಮಾಡೇ ಮಾಡ್ತಾರೆ ಸರ್. ಈಗ BJP ಎಷ್ಟನೇ MPಗಳವ್ರೆ, ಯಾರು ಬಂದು ಮಾತಾಡ್ತಾರೆ ಸರ್? ಎಲ್ಲವರು ಸರ್? ಹಾಂ, ಪ್ರತಾಪ್ ಸಿಂಹ ಎಲ್ಲನೂ ಸಹ ಅಷ್ಟೆಲ್ಲ ಮಾತಾಡ್ತಾರೆ. ಮೈಸೂರು ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಎಲ್ಗೋದ ಸರ್ ಪ್ರತಾಪ್ ಸಿಂಹ? ಇವಾಗ ತೇಜಸ್ವರ ಎಲ್ಲಿ ಯಾಕೆ ಮಾತಾಡ್ತಿಲ್ಲ ಕಾವೇರಿ ಬಗ್ಗೆ? ಯಾಕೆ ಅವ್ರು ಕಾವೇರಿ ನೀರು ಕುಡಿದಲ್ವಾ? ಬೆಂಗಳೂರು ಕಾವೇರಿ ನೀರು ಬದ್ದಲ್ವಾ? ಎಲ್ಗೋದ್ರಿ ಇವರೆಲ್ಲ? ಬರೀ ಎಲೆಕ್ಷನ್ ಬಂದಾಗ ರಾಜ್ಯ ಮಾಡೋಕ್ಕೆ ಮಾತ್ರ ಮುಂದೆ ಬದ್ದಾರೆ. ನರೇಂದ್ರ ಮೋದಿ ಬದ್ದಾರಂದ್ರೆ 50 ಲಕ್ಷ ಹಾಕೊಂಡು ಇದು ಮಾಡಿ ಆ ದುಡ್ಡನ್ನೇ ಕಾವೇರಿ ವಿಚಾರ ಕಾವೇರಿ ಖರ್ಚು ಮಾಡಲಿ ಬಿಡಿ, ಬಡವ ಜನಗಳು ಖರ್ಚು ಮಾಡಲಿ ಬಿಡಿ, ಬೇಡದ ಖರ್ಚು ಮಾಡ್ತೇವೆ ಸಾ. ಈಗ ಇವ್ರ ಮೇಲೆ ಹೇಳಿದ್ರೆ ನೀನು ಹಿಂದೂ ವಿರೋಧಿ ಅಂತಾರೆ, ಅವ್ರ ಬಗ್ಗೆ ಮಾತಾಡಿದ್ರೆ ಸಾಬರು ಅಂತಾರೆ, ಇಷ್ಟೇ ನಡೀತಾ ಇರೋದು. ಸರಿನಾ? 7 ವರ್ಷದಿಂದ ಆ ಹುಡುಗಿ ಒಂದು ಸೌಜನ್ಯ ನ್ಯಾಯ ಕೊಡ್ಸೋಕ್ಕಾಗಿಲ್ಲ. ಇವತ್ತು ನಾವು ಹಿಂದೂಗಳು, ನಾವು ಮುಸ್ಲಿಂ, ಇವಳೆಲ್ಲ ಚೈತ್ರ ಅಂತೆ KC ಸಾಲ ಹಾಕೊಂಡು ಇವತ್ತು ದರೋಡೆ ಮಾಡಿ ಜೈಲು ಹೋಗಿ ಕೂತಾಳೆ. ಇವಳ ಬಗ್ಗೆ ಇವಳು ಹೇಳಿಸ್ಕೊಂಡು ಜನಗಳೆಲ್ಲ ಬುದ್ಧಿ ಕೈತಾರೆ. ಯುವಕರು ಅವ್ಳ ಮಾತು ಕೇಳ್ಕೊಂಡು ಹಿಂದೂ ಸಾಲ ಹಾಕೋ ಹೋರಾಟ ಮಾಡೋದು, ಇವತ್ತು ಹೋಗ್ಬಿಟ್ಟು ಅವ್ಳು ಜೈಲಿಗೆ ಕೂತಾಳೆ. ಏನೋ ಸೂಲಿ ಬಲೆ ಅಂತ ಯಾರು? ನಾವಿರಿ ಕರ್ನಾಟಕ ಇರೋದು, ಸಂಗೊಳ್ಳಿಯನ್ನು ಪೂಜೆ ಮಾಡೋಣ, ಶಿವಾಜಿನ ಯಾಕ್ರಿ ಪೂಜೆ ಮಾಡೋಣ ನಾವು? ಹ್ಞೂ, ನಾವು ಕರ್ನಾಟಕದ ಬೆಳೀತಾ ಇರೋದು. ಮೊದಲು ಕರ್ನಾಟಕ ಆದಿತ್ಯ ಕೊಡಿ, ಕುಡಿತಾ ಕರ್ನಾಟಕ ನೀರು, ತಿಂತಾ ಕರ್ನಾಟಕ ಅನ್ನ. ಹಾಂ, ಎಷ್ಟು ಜನ ಇಲ್ಲ? ಬಸವಣ್ಣ ಇಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ವಾ? ಅಂಬೇಡ್ಕರ್ ಇಲ್ವಾ? ನಾವ್ಯಾಕ್ರಿ ಬೇರೆ ರಾಷ್ಟ್ರ ಪೂಜೆ ಮಾಡೋಣ? ಕೆಲಸ ಹಾಕೊಂಡು ನಾವು ಹಿಂದುತ್ವ, ಹಿಂದೂ ಹಿಂದೂ ಇರೋದಲ್ಲ, ಹಿಂದುತ್ವ ಇರೋದು ಬದುಕಿ ಎಲ್ಲ ಒಂದ ಬದುಕನ. ನೀವು ಹಿಂಗೆ ಸೃಷ್ಟಿ ಮಾಡೋದಿಂದನೇ ಗಲಾಟೆಗಳು ಶುರು ಆಗೋದು. ಇವತ್ತು ಯಾಕೆ ಅಷ್ಟು ಜನ ಹಿಂದೂ ಬಗ್ಗೆ ಮಾತಾಡ್ತಾರಲ್ಲ, ಚೈತ್ರ ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾರಲ್ಲ, ಯಾರು ಎಲ್ಲೋಗಿದ್ದೀರಾ? ಏ ಸರ್, ಅವನ ಯಾರು ಸೂರಿ ಬಲ ಅಂತ ನನ್ನ ಮಗ ನೋಡೋಕೆ ಬೇಜಾರು. ನೋಡಿ ಸರ್, ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ, ಒಳ್ಳೊಳ್ಳೆ ಫಿಲಮ್ಗಳು ಮಾಡ್ತಿದ್ದಾರೆ. ಇದೇ ರೀತಿ ಇನ್ನೂ ತುಂಬ ಫಿಲಮ್ ಮಾಡಿ ಅವ್ರು ಮಾಡೋ ಮೂವಿ ಜನಗಳು ತಲುಪಬೇಕು, ಆ ಥರ ಮೂವಿ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ. ದೇವ್ರು ಅದೇ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಸರ್.